ಒಂದು ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಾವು ಒಪ್ಪಿಕೊಂಡು ಅದಕ್ಕೊಂದು ಟಾಸ್ಕ್ ಫೋರ್ಸ್ ಮಾಡಿ ಅವ್ರ ರಿಪೋರ್ಟ್ಗಳನ್ನು ಪಡೆದು ಇವತ್ತು ಪ್ರಥಮ ಬ್ಯಾಚ್ಗಳೆಲ್ಲವೂ ಕೂಡ ಬರ್ತಾಯಿದ್ದಾವೆ. ಮತ್ತು ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ವಿಶೇಷವಾಗಿ ಒಂದೇ ಸ್ಟ್ರೀಮಲ್ಲಿ ಈಗ ನಾವು ಪಿ ಯು ಸಿ ಆದಮೇಲೆ ಸೈನ್ಸ್ ಓದು ಬರೀ ಸೈನ್ಸ್ಗೆ ಡಿಗ್ರಿ ತೊಗೊಳ್ಳುವಂಥದ್ದಿತ್ತು, ಅದನ್ನು ಈಗ ಮಲ್ಟಿ ಸ್ಟ್ರೀಮ್ಗಳಲ್ಲಿ ನಾವು ತೆಗೆದಕ್ಕೆ ಅವಕಾಶ ಇದೆ. ಒಬ್ಬ ವಿದ್ಯಾರ್ಥಿ ಸೈನ್ಸ್ ಮಾಡ್ತಾ ಮಾಡ್ತಾ ಇವನು ಆರ್ಟ್ಸನ್ನು ಕಲಿಬೋದು, ಕಾಮರ್ಸು ಕಲಿಬೋದು, ಡಬಲ್ ಡಿಗ್ರಿಯನ್ನು ಪಡ್ಕೋಬೋದು. ಆ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಫ್ಲೆಕ್ಸಿಬಿಲಿಟಿ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಬಂದಿದೆ. ಇಂಜಿನಿಯರಿಂಗ್ ಪದವಿಗಳು ಪಡೋ ಕನ್ನಡದಲ್ಲಿ ಬರಿಬೇಕು ಅನ್ನುವಂಥದ್ದು ನಾವು ಈಗಾಗಲೇ ಅದಕ್ಕೆ ಅವಕಾಶ ಮಾಡಿಕೊಡೋಣ. ಮಾತೃಭಾಷೆಗೆ ಭಾಳ ದೊಡ್ಡ ಮಹತ್ವ ಬಂದಿದೆ, ಆದರೆ ಅದಕ್ಕಿನ್ನ ದೊಡ್ಡ ಪ್ರಮಾಣದಲ್ಲಿ ರಿಸ್ಪಾನ್ಸ್ ಬಂದಿಲ್ಲ. ಯಾಕಂತಂದರೆ ಅದರ ಪಠ್ಯ ಪುಸ್ತಕ ಅವೆಲ್ಲವನ್ನು ಸಿದ್ಧತೆ ಮಾಡಬೇಕು. ಆದ್ದರಿಂದ ಈ ವರ್ಷ ನಾನು ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದೇನೆ. ಎಲ್ಲ ಪಠ್ಯಕ್ರಮಗಳನ್ನು ಕನ್ನಡದಲ್ಲಿ ನೀವು ಅದರ ಅನುದಾನ ಅನುವಾದವನ್ನು ಮಾಡಿ ನೀವು ಅದನ್ನು ಕೊಡಬೇಕನ್ನುವಂಥ ಮಾತನ್ನು ಕೂಡ ನಾನು ಹೇಳಿದೆ. ಮಾನ್ಯ ಸಭಾಧ್ಯಕ್ಷರೇ, 7 ವಿಶ್ವವಿದ್ಯಾಲಯಗಳನ್ನು ಮಾಡಿ. ವಿಶ್ವವಿದ್ಯಾಲಯ ಅಂದ ತಕ್ಷಣವೇ ನಮ್ಮ ಕಣ್ಣಿಗೆ ಬರೋದು ದೊಡ್ಡ ಕಟ್ಟಡ ಮತ್ತು ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟು ಹೀಗೆ. ಆದರೆ ಈಗ ಡಿಜಿಟಲೈಸೇಷನ್ ವರ್ಲ್ಡಲ್ಲಿ ಅದನ್ನು ಬಳಕೆ ಮಾಡಿ ಇರೋ ಪಿ ಜಿ ಸೆಂಟ್ರ್ಗಳನ್ನೇ ನಾವು ಇನ್ಫ್ರಾಸ್ಟ್ರಕ್ಚರ್ ಬಳಕೆ ಮಾಡಿ ಇವತ್ತು ಡಿಜಿಟಲೈಸೇಷನ್ ಮುಖಾಂತರ ಸಂಪೂರ್ಣವಾಗಿ ಹೊಸ ಥರದ ಲರ್ನಿಂಗನ್ನು ಮಾಡುವಂಥದ್ದು, ಸ್ಥಳೀಯ ಲರ್ನಿಂಗ್ ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಲರ್ನಿಂಗ್ ಎರಡನ್ನೂ ಮಾಡುವಂಥ ವಿಶೇಷವಾಗಿರುವಂಥ ವಿಶ್ವವಿದ್ಯಾಲಯಗಳನ್ನು ನಾವು ಮಾಡಿದ್ದೇವೆ. ಹೀಗೆ ಎಲ್ಲೆಲ್ಲಿ ಮೊದಲೆಲ್ಲ ಒಂದು ಕನ್ಸೆಪ್ಟ್ ಇತ್ತು ವಿಶ್ವವಿದ್ಯಾಲಯ ಅಂತಂದರೆ ಒಂದು ಅರ್ಧ ರಾಜ್ಯ, ಈ ಕಡೆ ಒಂದು ಅರ್ಧ ರಾಜ್ಯ ಅಂತಿತ್ತು. ಆದ್ರೀಗ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಮಕ್ಕಳ ಕಲಿಯುವಂಥ ಸಂಖ್ಯೆ ಹೆಚ್ಚಾಗಿದ್ದರಿಂದ ಯೂನಿವರ್ಸಿಟಿಗಳ ರೀಜನಲ್ ವೈಸ್ ಅವಶ್ಯಕತೆ ಬೇಡಿಕೆ ಇರೋದರಿಂದ ವಿನೂತನವಾದಂಥ ಯೂನಿವರ್ಸಿಟಿಗಳನ್ನು ಪ್ರಾಯೋಗಿಕವಾಗಿ ನಾವು ಮಾಡಿದ್ದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ 7 ಇಂಜಿನಿಯರಿಂಗ್ ಕಾಲೇಜನ್ನು ಆಯ್ಕೆ ಮಾಡಿದ್ದೇವೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆ ಮಾಡಿದ್ದೇವೆ. ಈಗಾಗಲೇ ಸದ್ಗೋಪಾಲನ್ ಅವರ ಹೆಸರಿನಲ್ಲಿ ಅವರ ನೇತೃತ್ವದಲ್ಲಿ ರಿಪೋರ್ಟ್ ಕೂಡ ಬಂದಿದೆ, ಅದನ್ನು ಅನುಷ್ಠಾನಕ್ಕೂ ಕೂಡ ಮಾಡಿದ್ದೇವೆ. ಈಗಾಗಲೇ 50 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೀನಿ. 5 ಇಂಜಿನಿಯರಿಂಗ್ ಕಾಲೇಜನ್ನು 5 ವರ್ಷದಲ್ಲಿ ನಾವು NIT ತದನಂತರ IIT ಲೆವೆಲ್ವರೆಗೂ ನಾವು ಪ್ರಾರಂಭ ಆ ಲೆವೆಲ್ಗೆ ತರಬೇಕು ಅಂತ ನನ್ನ ಚಿಂತನೆ ಇಷ್ಟೇ. ನಮ್ಮ ಮಕ್ಕಳು CET ಬರೆದು ದೂರದ IIT ಬಾಗಿಲ ಕೈಯಬಹುದು. ನಮ್ಮ ಸಂಸ್ಥೆಗಳನ್ನು IIT ಲೆವೆಲ್ ಮಾಡಿದರೆ, ಇನ್ಕ್ಲೂಡಿಂಗ್ ಫಾರಿನ್ ಯೂನಿವರ್ಸಿಟಿ ಕೊಲಾಬ್ರೇಷನ್ ತೊಗೊಂಡ್ರೆ ನಮ್ಮ ಮಕ್ಕಳಿಗೆ ಹೆಚ್ಚಿನ ಅವಕಾಶ ನಮ್ಮ ರಾಜ್ಯದಲ್ಲೇ ಸಿಗ್ತದೆ. ಆದ್ದರಿಂದ ಆ ವ್ಯವಸ್ಥೆಗಳನ್ನು ಮಾಡಬೇಕಂಥೇಳಿ ಒಂದು ವಿನೂತನವಾದಂಥ ಒಂದು ಚಿಂತನೆ ಮತ್ತು ಪ್ರಯೋಗವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜ್ಗೆ ಯಾವ್ಯಾವ ಗ್ಯಾಪ್ ಇದೆ, ಅದನ್ನೇನು ತುಂಬಬೇಕು, ಅದಕ್ಕೆ ಎಷ್ಟು ಹಣ ಬೇಕು ಅದನ್ನೆಲ್ಲ ಒದಗಿಸ್ತಾ ಇದ್ದೇವೆ. ಬರುವಂಥ ವರ್ಷದಲ್ಲಿ ಅದರ ದೊಡ್ಡ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಕ್ಕೆ ಎಕ್ಸ್ಪರ್ಟ್ಸ್ಗಳನ್ನು ಕೂಡ ಡಿಗ್ರಿ ಕಾಲೇಜ್ ಒಂದು ಸ್ವಲ್ಪ, ಯಾಕಂದರೆ ಮಕ್ಕಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಡಿಗ್ರಿ ಕಾಲೇಜುಗಳಿಗೆ ಭಾಳಷ್ಟು ಒತ್ತಡವಿದ್ದಾವೆ. ಡಿಗ್ರಿ ಕಾಲೇಜಸ್ಸು ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ ಎಲ್ಲೆಲ್ಲಿ ನಮಗೆ ಭಾಳ ಡಿಗ್ರಿ ಕಾಲೇಜ್ಗಳು ಡಿಗ್ರಿ ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದು, ಭಾಳಷ್ಟು ಪ್ರಸ್ತಾವನೆಗಳು ಬಂದಿದ್ದಾವೆ. ಬಟ್ ಪದೇ ಪದೇ ನಾವು ಕೇಳಿದಾಗ ಕೂಡ ಕೆಲವು ಹತ್ರ ಡಿಗ್ರಿ ಕಾಲೇಜ್ಗಳಿಗೆ ಮಕ್ಕಳಿಲ್ಲ, ಅಲ್ಲಿ ಡಿಗ್ರಿ ಕಾಲೇಜ್ ನಡೀತಾ ಇದ್ದಾವೆ. ಬಟ್ ಕೆಲವು ಹತ್ರ ಭಾಳ ಡಿಮ್ಯಾಂಡ್ ಇದೆ ಡಿಗ್ರಿ ಕಾಲೇಜ್, ಒಂದು ಸ್ವಲ್ಪ ಡಿಗ್ರಿ ಕಾಲೇಜ್ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿ ಗಮನ ಹರಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಅಲ್ಲ ಖಂಡಿತವಾಗಿಯೂ ಸರ್, ಇಫ್ ಐ ಮೇ ಸರ್. ಸರ್, ತಾವು ಐ ಡಿಂಟ್ ವಾಂಟ್ ಟು ಇಂಟರ್ವ್ಯೂನ್ ತಾವು ಭಾಷೆ ಇದು ಮಾಡೋದಕ್ಕೆ, ಸಿನ್ಸ್ ಕುಮಾರ್ ಸಾಹೇಬ್ರು ಮಾತನಾಡಿದಾರಂತ ಒಂದು ವಿಷಯ ತಮ್ಮ ಗಮನಕ್ಕೆ ಸರ್. ASER ರಿಪೋರ್ಟ್ ಪ್ರಕಾರ, ನಮ್ಮ ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ, ಶಾಲೆ ಮಕ್ಕಳದ್ದು ಕಲಿಕೆ ಕಮ್ಮಿ ಆಗಿದೆ. ಅದ್ರ ಬಗ್ಗೆ ಸರ್ಕಾರ ಹೆಚ್ಚು ಗಮನ ಕೊಡಬೇಕು. ಒಂದನೇದು ಸರ್, SSLC ಆದಮೇಲೆ ಅಪ್ ಟು ಸೆಕೆಂಡ್ PUCಗೆ ಹೋಗುವ ಮಕ್ಕಳ ಸಂಖ್ಯೆಯೂ ಕಮ್ಮಿ ಆಗಿದೆ. ಆ್ಯಂಡ್ ಪೀಪಲ್ ರೀಚಿಂಗ್ ಸೆಕೆಂಡ್ PUCಯಿಂದ ಹಿಡ್ಕೊಂಡು ನೀವು ಪ್ರೊಫೆಷ್ನಲ್ ಕೋರ್ಸಸ್ಸಿಗೆ ಹೋಗುವಂಥ ಮಕ್ಕಳ ಸಂಖ್ಯೆಯೂ ಭಾಳ ಕಮ್ಮಿ ಆಗಿದೆ. ಐ ಆಮ್ ಟಾಕಿಂಗ್ ಟು ಅ ಟ್ಯೂನ್ ಆಫ್ ಎನಿವೇರ್ ಬಿಟ್ವೀನ್ 27-38% ಕಮ್ಮಿ ಆಗಿದೆ ಸರ್.
ಸೊ ನಾವು ಇಂಜಿನಿಯರಿಂಗ್ ಕಾಲೇಜ್ಗಳು ನಾವು ಹೆಚ್ಚು ಮಾಡ್ತಾ ಇದ್ದೀವಿ, ಅದೆಲ್ಲ ಸ್ವಾಗತಾರ್ಹ. ಆದರೆ ಮಕ್ಕಳು ಡ್ರಾಪ್ಔಟ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪೀಪಲ್ ಆರ್ ನಾಟ್ ಇವನ್ ರೀಚಿಂಗ್ ಸೆಕೆಂಡ್ ಪಿ ಯು ಸಿ, ಫರ್ಗೆಟ್ ಪ್ರೊಫೆಷನಲ್ ಕೋರ್ಸಸ್. ದಿಸ್ ಇಸ್ ಆಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಗೌರ್ಮೆಂಟ್ಸ್, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ದೇ ಡೋಂಟ್ ವರ್ಕ್ ಇನ್ ಟ್ಯಾಂಡಮ್ ಅಲಾಂಗ್ ವಿತ್ ಲೋಕಲ್ ಅಫಿಷಿಯಲ್ಸ್ ಟು ಗೆಟ್ ಪೀಪಲ್ ಬ್ಯಾಕ್ ಟು ಸ್ಕೂಲ್, ಪೀಪಲ್ ಬ್ಯಾಕ್ ಟು ಕಾಲೇಜಸ್. ನಾವು ಎಷ್ಟೇ ಏನು ಮಾಡಿದ್ರೂ ಆಗದ ಮಾನ್ಯ ಮುಖ್ಯಮಂತ್ರಿಗಳೇ. ಸೊ ಅದಕ್ಕೆ ಇದು ಈ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅನ್ಯ ಸಭಾಧ್ಯಕ್ಷರೇ, ಕುಮಾರ್ ಅವರು ಮತ್ತು ಪ್ರಿಯಾಂಕಾ ಅವರು ಹೇಳಿರುವಂಥದ್ದು ಭಾಳ ಸರಿ ಇದೆ. ನಂಗೆ ಆ ಸ್ಟೇಟಸ್ ಬಗ್ಗೆ ನನ್ನ ಗಮನ ಇದೆ. ಎಸ್ ಎಸ್ ಎಲ್ ಸಿ ಟು ಪಿ ಯು ಸಿ ಇಟ್ ಇಸ್ ಹಾರ್ಡ್ಲಿ 25-30%. ಬೈ ಡಿಗ್ರಿ ಇಟ್ ಕಮ್ಸ್ ಇಟ್ ವಿಲ್ ಬಿ 16-17%. ಆ್ಯಂಡ್ ಬೈ ದ ಟೈಮ್ ಇಟ್ ಗೋಸ್ ಟು ಯೂನಿವರ್ಸಿಟಿ ಪಿ ಜಿ ಲೆವೆಲ್ಗೆ 5-6% ಮಾತ್ರ ಇದ್ದಾರೆ. ಇದು ಇವತ್ತಿಂದಲ್ಲ ಮೊದಲಿಂದನೇ ಇದೆ. ಅದಕ್ಕೆ ಒಂದು ಕಾರಣ ನಮ್ಮ ಆರ್ಥಿಕ ಸ್ಥಿತಿ, ನಮ್ಮ ತಂದೆ ತಾಯಿಗಳ ಆರ್ಥಿಕ ಸ್ಥಿತಿ. ಎರಡನೇದ್ದು ಅವರಿಗೆ ಈ ಒಂದು ಶಿಕ್ಷಣ ಮುಂದುವರಿಸಿದರೆ 4-5 ವರ್ಷ ಹೇಗೆ ನಾವು ಸಸ್ಟೈನ್ ಆಗೋದು, ಅದ್ರ ಬಗ್ಗೆ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಣ ಅನ್ನುವಂಥ ಒಂದು ಸಾಮಾಜಿಕ ಇರುವಂಥ ಒಂದು ಮನೋಭಾವನೆ. ಇವೆರಡನ್ನೂ ಟ್ಯಾಕಲ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದಕ್ಕಾಗಿ ಈ ವರ್ಷ ನಾನು ಬಜೆಟ್ನಲ್ಲಿ ಯಾಕೆ ಫ್ರೀ ಇದು ಎಜುಕೇಷನ್ ಮಾಡಿದ್ದೀನಿ ಅಂದರೆ ಅದೇ ಒಂದು ಮುಖ್ಯ ಕಾರಣ. ನಮ್ಮ ಅಡ್ಮಿಷನ್ಸ್ ಹೆಚ್ಚಾಗಬೇಕು. ಅವರು ಪಿ ಯು ಸಿಗೆ ಬಂದರೆ ತಾನೇ ಮತ್ತು ಬೇರೆ ಬೇರೆ ಕೋರ್ಸ್ಗೆ ಹೋಗ್ಬೋದು, ಇಲ್ಲದಿದ್ದರೆ ಹೋಗೋಕ್ಕಾಗಲ್ಲ. ಅದು ಒಂದು ಕಾರಣ. ಮತ್ತು ಇದು ಒಂದು ಸಾಮಾಜಿಕವಾಗಿಯೂ ಕೂಡ ನಾವು ಇದನ್ನು ಟ್ಯಾಕಲ್ ಮಾಡಬೇಕಾಗ್ತದೆ. ಕೇವಲ ಗೌರ್ಮೆಂಟ್ ಲೆವೆಲಲ್ಲಿ ಆಗಲ್ಲ. ಆಮೇಲೆ ಎರಡನೇದಾಗಿ ಅವ್ರು ಹೇಳ್ದಂಗೆ ಮಿಸ್ ಮ್ಯಾಚ್ ಇದೆ. ಕೆಲವು ಕಡೆ ಡಿಗ್ರಿ ಕಾಲೇಜ್ ಇದೆ, ಅಲ್ಲಿ ಸ್ಟೂಡೆಂಟ್ಸ್ ಇಲ್ಲ. ಇನ್ನು ಕೆಲವು ಕಡೆ ಒಂದೊಂದು ಕ್ಲಾಸಲ್ಲಿ 100-200 ಜನ ಇರುವಂಥದ್ದು ಕೂಡ ನಾವು ನೋಡ್ತೀವಿ. ಅದನ್ನು ಕೂಡ ಸರಿಪಡಿಸೋದಕ್ಕೆ ನಾನು ಇಲಾಖೆಗೆ ಹೇಳಿದ್ದೇನೆ. ಆದರೆ ರಾಜಕೀಯ ಒತ್ತಡ ಬರ್ತದೆ. ಅದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಒಂದು 6 ಕಾಲೇಜನ್ನು ಕುಮಾರ್, 6 ಕಾಲೇಜನ್ನು ಎಲ್ಲಿ ಅಡ್ಮಿಷನ್ ಇಲ್ಲ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಲಾಸ್ಟ್ ಇಯರ್ ನಾವು ಶಿಫ್ಟ್ ಮಾಡಿದ್ದೇವೆ. ಆದರೆ ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅಂದರೆ ರಾಜಕೀಯ ಒತ್ತಡ ಇದೆ. ಹೀಗಾಗಿ ನಾನು ಒಂದು ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದೇನೆ. ಈ ವರ್ಷ ಪಿ ಯು ಸಿ ಕಾಲೇಜಲ್ಲಿ ಎಲ್ಲ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿದೆ? ಮೊದಲೆಲ್ಲ ಇತ್ತು, ತಮ್ಗೆ ಗೊತ್ತಿದೆ. ಮೊದಲೆಲ್ಲ ಕಾಂಪೋಸಿಟ್ ಕಾಲೇಜ್ಗಳಿತ್ತು, ತಮ್ಗೆ ಗೊತ್ತಿದೆ. ಪಿ ಯು ಸಿ ಮತ್ತು ಡಿಗ್ರಿ ಕಾಂಪೋಸಿಟ್ ಕಾಲೇಜ್ ಇತ್ತು. ಆಮೇಲೆ ಏನು ಮಾಡಿಬಿಟ್ವಿ ಅಂದರೆ ನಾವು ಪಿ ಯು ಸಿ ಬೋರ್ಡ್, ಮೊದಲು ಬೋರ್ಡು ಇರಲಿಲ್ಲ. ಈಗ ಬೋರ್ಡ್ ಮಾಡಿದ ಮೇಲೆ ಅವ್ನು ಸಪ್ರೇಟ್ ಯೂನಿವರ್ಸಿಟಿ ಪಿ ಯು ಸಿ ಕಾಲೇಜ್ ಮಾಡಿದ್ವಿ, ಸಪ್ರೇಟ್ ಡಿಗ್ರಿ ಕಾಲೇಜ್ ಮಾಡಿದ್ವಿ. ಮೊದಲೆಲ್ಲ ಕಾಂಪೋಸಿಟ್ ಕಾಲೇಜ್ಗಳೇ ಇತ್ತು. ಹೀಗಾಗಿ ಎಲ್ಲೆಲ್ಲಿ ಪಿ ಯು ಸಿ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ಲಿ ಡಿಗ್ರಿ ಕೋರ್ಸ್ಗಳನ್ನು ಪ್ರಾರಂಭ ಮಾಡ್ಬೋದು ಅನ್ನುವಂಥದ್ದು. ಎರಡನೇದಾಗಿ ಇದರಲ್ಲಿ ಸೈನ್ಸ್ ಇದಕ್ಕೆ ಹೋಗೋದಕ್ಕೆ ಭಾಳಷ್ಟು ವ್ಯವಸ್ಥೆಗಳಾಗಬೇಕಾಗಿದೆ. ನಾವು ಪಿ ಯು ಸಿ ಕಾಲೇಜ್ ತೆಗಿತೇವೆ ಹಳ್ಳಿಯಲ್ಲಿ, ಆರ್ಟ್ಸು ತೆಗಿತೇವೆ, ಇತ್ತೀಚೆಗೆ ಸ್ವಲ್ಪ ಕಾಮರ್ಸ್ ತೆಗಿತಾ ಇದ್ದೇವೆ. ಆದರೆ ಸೈನ್ಸ್ಗೆ ಹೋಗೋದಕ್ಕೆ ವ್ಯವಸ್ಥೆಗಳೇ ಇಲ್ಲ. ನೀವು ಸೈನ್ಸು ಮತ್ತು ಮ್ಯಾಥಮೆಟಿಕ್ಸನ್ನು ಕಲಿಸ್ದೇ ನೀವು ಮುಂದೆ ಇವತ್ತಿನ ಡಿಜಿಟಲೈಸೇಷನ್ ವರ್ಲ್ಡು, ಇನ್ನೊಂದು ಐ ಟಿ ಬಿ ಟಿ ಬೇರೆ ಬೇರೆ ಇದಕ್ಕೆ ಅವ್ರಿಗೆ ಹೋಗೋಕ್ಕೆ ಮಕ್ಕಳಿಗೆ ಅವಕಾಶವೇ ಸಿಗೋದು. ಹೀಗಾಗಿ ಸುಮಾರು 200ಕ್ಕಿಂತ ಹೆಚ್ಚು ಪಿ ಯು ಸಿ ಕಾಲೇಜಲ್ಲಿ ಸೈನ್ಸ್ ಫ್ಯಾಕಲ್ಟಿನ ತೆಗೆಯೋದಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಡ್ತಾ ಇದ್ದೇನೆ. ಲ್ಯಾಬ್ಗಳಿಗೆ ಇನ್ನೊಂದಕ್ಕೆ ವಿಶೇಷವಾದಂಥ ಅನುದಾನವನ್ನು ನಾನು ಕೊಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅದರ ಬಗ್ಗೆ ಸಾಕಷ್ಟು ನಾವು ಚರ್ಚೆಯನ್ನು ಮಾಡಿ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು ಬೇಕು ಮಾಡ್ತಾ ಇದ್ದೇವೆ. ಆದರೆ ಇದು ಇಷ್ಟು ವರ್ಷದಿಂದ ಮನೋಭಾವನೆ ಬದಲಾವಣೆ ಆಗಬೇಕಾದ್ರೆ ಸ್ವಲ್ಪ ಎಫರ್ಟ್ಸ್ ಇನ್ನೂ ಜಾಸ್ತಿ ಆಗಬೇಕಾಗಿದೆ, ಸ್ವಲ್ಪ ಸಮಯ ತೊಗೋಬೋದು. ಆದರೆ ಇವತ್ತಿನಿಂದ ನಾವು ಅದನ್ನು ಆ್ಯಸ್ ಎ ಮಿಷನ್ ಮೋಡಲ್ಲಿ ಮಾಡಿದರೆ ಇಂಪ್ರೂವ್ ಆಗುತ್ತೆ.